ಶುಭೋದಯ ಮಕ್ಕಳೇ. ಮಕ್ಕಳೇ, ಪ್ರತಿಯೊಂದು ಪ್ರವಾಸಿ ತಾಣವು ತನ್ನದೇ ಆದ ವೈಶಿಷ್ಟ್ಯ ಹಾಗೂ ಇತಿಹಾಸವನ್ನು ಹೊಂದಿದೆ. ಆ ದೃಷ್ಟಿಯಲ್ಲಿ ಬೇಲೂರಿನ ವೈಶಿಷ್ಟ್ಯವನ್ನು ಈ ಪಾಠದ ಮೂಲಕ ತಿಳಿಯೋಣ. ಬೇಲೂರು ಹಾಸನ ಜಿಲ್ಲೆಯ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದಾಗಿದೆ. ಶಿಲಾಬಾಲಕಿಯರ ಬೇಲೂರು ಎಂದು ಸಹ ಪ್ರಸಿದ್ಧವಾಗಿದೆ. ಬೇಲೂರು ಶಿಲ್ಪಕಲೆಗೆ ಖ್ಯಾತಿ ಪಡೆದಿದೆ. ಹಳೆಬೀಡು ಸೋಮನಾಥಪುರದ ಜೊತೆಗೆ ಬೇಲೂರು ಹೊಯ್ಸಳ ಸಾಮ್ರಾಜ್ಯದ ಶಿಲ್ಪಕಲೆಯ ದೇವಾಲಯಗಳೆಂದು ಪ್ರಸಿದ್ಧವಾಗಿವೆ. ಪ್ರತಿ ವರ್ಷವೂ ದೇಶ ವಿದೇಶದ ಲಕ್ಷಾಂತರ ಪ್ರವಾಸಿಗಳು ಈ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುತ್ತಾರೆ. ಹಾಗೆಯೇ ಬೇಲೂರು ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಹಾಗಾದರೆ ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಪಾಠ 13 ಹೊಯ್ಸಳ ಎಂಬ ಪಾಠದ ಬಗ್ಗೆ ತಿಳಿಯೋಣ. ಮೊದಲಿಗೆ ನಾನು ಪಾಠವನ್ನು ಓದುತ್ತಾ ವಿವರಿಸುತ್ತಾ ಹೋಗುತ್ತೇನೆ. ನೀವೆಲ್ಲರೂ ಗಮನವಿಟ್ಟು ಆಲಿಸಿ. ಶಾಲಾ ಮಕ್ಕಳು ಪ್ರವಾಸಕ್ಕೆ ಹೊರಟರು. ಬಸ್ಸು ಬೇಲೂರನ್ನು ಸಮೀಪಿಸುತ್ತಿತ್ತು. ವರುಣ: ಗುರುಗಳೇ, ಅಲ್ಲಿ ಕಾಣಿಸುತ್ತಿರುವ ಊರು ಯಾವುದು? ಶಿಕ್ಷಕ: ಅದು ಬೇಲೂರು. ರಮಾ: ಅಲ್ಲಿರುವ ದೇವಾಲಯ ಯಾವುದು ಗುರುಗಳೇ? ಶಿಕ್ಷಕ: ಅದು ಚನ್ನಕೇಶವ ದೇವಾಲಯ. ಅಷ್ಟರಲ್ಲಿ ಬಸ್ಸು ದೇವಾಲಯವನ್ನು ತಲುಪಿತು. ಬಸ್ಸಿನಿಂದಿಳಿದ ಮಕ್ಕಳು ಪ್ರಾಂಗಣವನ್ನು ಪ್ರವೇಶಿಸುತ್ತಿದ್ದಂತೆಯೇ ಅಲ್ಲಿನ ಶಿಲ್ಪಕಲೆಯನ್ನು ನೋಡಿ ಅಚ್ಚರಿಗೊಂಡರು. ಮಕ್ಕಳೇ, ಇಲ್ಲಿ ಶಿಕ್ಷಕ ಮತ್ತು ಶಿಕ್ಷಕಿ ಹಾಗೂ ಮಕ್ಕಳ ನಡುವೆ ನಡೆಯುವ ಒಂದು ಸಂಭಾಷಣೆಯಾಗಿರುತ್ತೆ. ಒಂದಿನ ಶಾಲೆಯಿಂದ ಶಿಕ್ಷಕರು ಪ್ರವಾಸಕ್ಕಾಗಿ ಬೇಲೂರಿಗೆ ಹೋಗಿರ್ತಾರೆ. ಆಗ ಬಸ್ಸು ಬೇಲೂರನ್ನು ಸಮೀಪಿಸುತ್ತಿದ್ದ ಹಾಗೆಯೇ ಅಲ್ಲಿರ್ತಕ್ಕಂತಹ ವಿದ್ಯಾರ್ಥಿಯಾದ ವರುಣ ಶಿಕ್ಷಕರನ್ನು ಕೇಳ್ತಾನೆ: ಗುರುಗಳೇ, ಅಲ್ಲಿ ಕಾಣಿಸ್ತಿರುವಂತಹ ಊರು ಯಾವುದು ಎಂಬುದಾಗಿ ಶಿಕ್ಷಕರನ್ನು ಪ್ರಶ್ನಿಸ್ತಾನೆ. ಆಗ ಶಿಕ್ಷಕರು ಅದು ಬೇಲೂರು ಎಂಬುದಾಗಿ ತಿಳಿಸ್ತಾರೆ. ಹಾಗೆಯೇ ರಮಾ: ಅಲ್ಲಿರುವ ದೇವಾಲಯ ಯಾವುದು ಗುರುಗಳೇ ಎಂಬುದಾಗಿ ಕೇಳಿದಾಗ ಶಿಕ್ಷಕರು ಅದು ಚನ್ನಕೇಶವ ದೇವಾಲಯ ಎಂದು ಹೇಳ್ತಾರೆ. ಹೀಗೆ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಮಾತನಾಡುತ್ತಿದ್ದ ಹಾಗೆ ಬಸ್ಸು ದೇವಾಲಯವನ್ನು ತಲುಪಿರುತ್ತೆ. ಎಲ್ಲ ಮಕ್ಕಳು ಬಸ್ಸಿನಿಂದ ಇಳಿದು ದೇವಾಲಯದ ಅಂಗಳಕ್ಕೆ ಅಥವಾ ಮುಂದಿನ ಒಂದು ದ್ವಾರಕ್ಕೆ ಹೋಗಿ ಅಲ್ಲಿರುವ ಶಿಲ್ಪಕಲೆಗಳನ್ನು ನೋಡಿ ತುಂಬ ಆಶ್ಚರ್ಯ ಪಡ್ತಾರೆ. ಮುಂದೆ ನೋಡಿ ಶಂಕರ: ಹೇಯ್ ನೋಡ್ರೋ, ಈ ದೇವಾಲಯ ಎಷ್ಟು ದೊಡ್ಡದಾಗಿದೆ, ಪೂರ್ಣ ಕಲ್ಲಿನಿಂದಲೇ ಮಾಡಿದ್ದಾರೆ. ಶಿಕ್ಷಕಿ: ಹೌದು ಶಂಕರ, ನೀನು ಹೇಳಿದ್ದು ಸರಿ. ಇಲ್ಲಿನ ಶಿಲ್ಪಕಲೆಯು ನೋಡಲು ತುಂಬ ಮೋಹಕವಾಗಿದೆ. ಬನ್ನಿ, ಹತ್ತಿರ ಹೋಗಿ ಅವುಗಳ ಬಗ್ಗೆ ತಿಳಿಯೋಣ. ಮಕ್ಕಳು: ಆಗಲಿ ಗುರುಗಳೇ. ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ದೇವಾಲಯದತ್ತ ನಡೆದರು. ಈ ಮಕ್ಕಳು ಬೇಲೂರಿನ ಒಂದು ದೇವಾಲಯವನ್ನು ನೋಡಿದ ತಕ್ಷಣವೇ ಶಂಕರ ಹೇಳ್ತಾ ಇದ್ದಾನೆ, ಏನು ನೋಡ್ರೋ, ತನ್ನ ಸ್ನೇಹಿತರಿಗೆ ಹೇಳ್ತಾ ಇದ್ದಾನೆ, ಇಲ್ಲೆಲ್ಲ ನೋಡ್ರೋ, ಈ ದೇವಾಲಯ ತುಂಬ ದೊಡ್ಡದಾಗಿದೆ. ಇದು ಎಲ್ಲ ಪೂರ್ತಿಯಾಗಿ ಕಲ್ಲಿನಿಂದಲೇ ಈ ದೇವಾಲಯವನ್ನು ನಿರ್ಮಿಸಿದ್ದಾರೆ ಎಂಬುದಾಗಿ ಶಂಕರ ತನ್ನ ಸ್ನೇಹಿತರಿಗೆ ಹೇಳ್ತಾನೆ.
ಆಗ ಶಿಕ್ಷಕಿ ಹೌದು ಶಂಕರ, ನೀನು ಹೇಳಿದ್ದು ಸರಿ, ಈ ಎಲ್ಲ ಶಿಲ್ಪಕಲೆಯು ನೋಡಲಿಕ್ಕೆ ತುಂಬ ಮೋಹಕವಾಗಿದೆ, ಆಕರ್ಷಣೀಯವಾಗಿ ಕಾಣಿಸ್ತಾ ಇದೆ. ನಾವು ಈ ದೇವಾಲಯದ ಒಂದು ಹತ್ತಿರಕ್ಕೆ ಹೋಗಿ ಅವುಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ ಎಂಬುದಾಗಿ ಶಿಕ್ಷಕಿ ಮಕ್ಕಳಿಗೆ ತಿಳಿಸ್ತಾರೆ. ಎಲ್ಲ ಮಕ್ಕಳು ಆಗಲಿ ಎಂಬುದಾಗಿ ಹೇಳಿ ಶಿಕ್ಷಕರ ಜೊತೆ ದೇವಾಲಯದ ಕಡೆ ಹೋಗ್ತಾರೆ. ಈಗ ಶಿಕ್ಷಕರು ದೇವಾಲಯದ ಬಗ್ಗೆ ವಿವರಣೆ ನೀಡುತ್ತಾ ಹೋಗುತ್ತಾರೆ. ಶಿಕ್ಷಕ, ಇಲ್ಲಿ ನೋಡಿ ಮಕ್ಕಳೇ, 4 ಅಡಿ ಎತ್ತರದ ನಕ್ಷತ್ರದಾಕಾರದ ಜಗಲಿಯ ಮೇಲೆ ಈ ದೇವಾಲಯವು ನಿರ್ಮಾಣವಾಗಿದೆ. ಶಿಕ್ಷಕಿ, ಈ ದೇವಾಲಯದ ಸುತ್ತಲಿನ ಮೂಲೆ ಮೂಲೆಗಳಲ್ಲಿ ತೊಲೆಗಳಿಗೆ ಅಂಟಿಕೊಂಡಿರುವಂತಹ ಮದನಿಕ ವಿಗ್ರಹಗಳು ತಮ್ಮ ಅಪೂರ್ವ ಸೌಂದರ್ಯದಿಂದ ನಯನ ಮನೋಹರವಾಗಿವೆ. ಇವು ಆಗಿನ ಕಾಲದ ಶಿಲ್ಪಿಗಳ ಕಲಾಚಾತುರ್ಯಕ್ಕೆ ನಿದರ್ಶನವಾಗಿವೆ. ಶಿಕ್ಷಕ, ಮಕ್ಕಳೇ ಬನ್ನಿ, ದೇವಾಲಯದ ಹೊರಗಡೆಯ ಸುತ್ತಲೂ ಇರುವ ಚಿತ್ರ ಪಟ್ಟಿಕೆಗಳನ್ನು ಹಾಗೂ ಕೆತ್ತನೆಗಳನ್ನು ನೋಡುವ. ಅವು ಹಲವು ಪೌರಾಣಿಕ ಘಟನೆಗಳನ್ನು ಹೇಳುತ್ತವೆ. ಮಕ್ಕಳು ಪ್ರತಿಯೊಂದನ್ನು ಆಸಕ್ತಿಯಿಂದ ವೀಕ್ಷಿಸುತ್ತಾ ಮುಂದೆ ನಡೆದರು. ಪಾಠದ ವಿವರಣೆಯ ಬಗ್ಗೆ ನೋಡಿ ಮಕ್ಕಳೇ, ಈ ಚನ್ನಕೇಶವ ದೇವಾಲಯವು ನಕ್ಷತ್ರದಾಕಾರದಲ್ಲಿ ನಿರ್ಮಾಣವಾಗಿದೆ. ಈ ದೇವಾಲಯದ ಸುತ್ತಲಿನ ಮೂಲೆ ಮೂಲೆ ತೊಲೆಗಳಿಗೆ ಅಂಟಿಕೊಂಡಿರುವಂತಹ ಮದನಿಕ ವಿಗ್ರಹಗಳು, ಶಿಲಾ ಕಂಬಗಳಲ್ಲಿ ಜೋಡಿಸಿರುವ ಸ್ತ್ರೀ ಶಿಲ್ಪಗಳು ತುಂಬ ನೋಡಲಿಕ್ಕೆ ಆಕರ್ಷಣೀಯವಾಗಿವೆ. ಇವೆಲ್ಲವೂ ಹಿಂದಿನ ಕಾಲದಲ್ಲಿ ನಿರ್ಮಿಸಿರುವ ಶಿಲ್ಪಿಗಳ ಕಲಾಚಾತುರ್ಯಕ್ಕೆ ಮಾದರಿಯಾಗಿದೆ ಎಂಬುದಾಗಿ ಶಿಕ್ಷಕಿ ಮಕ್ಕಳಿಗೆ ತಿಳಿಸ್ತಾರೆ. ಆಗ ಶಿಕ್ಷಕರು ಮಕ್ಕಳಿಗೆ, ಮಕ್ಕಳೇ ಬನ್ನಿ, ಇನ್ನು ಮುಂದೆ ಇರುವ ಎಲ್ಲ ದೇವಾಲಯದ ಹೊರಗಡೆ ವೀಕ್ಷಣೆ ಮಾಡುವ ಎಂಬುದಾಗಿ ಹೇಳಿ ದೇವಾಲಯದ ಹೊರಗಡೆ ಸುತ್ತಲೂ ವೀಕ್ಷಣೆ ಮಾಡುತ್ತಿರುವಾಗ ಹಲವಾರು ಚಿತ್ರಪಟಿಕೆಗಳನ್ನು ನೋಡ್ತಾರೆ. ಆ ಎಲ್ಲ ಚಿತ್ರಪಟಿಕೆಗಳು ನೋಡಲಿಕ್ಕೆ ಒಂದೇ ರೂಪದಲ್ಲಿ ಜೋಡಿಸಿರುವ ಶಿಲ್ಪಿಗಳು ಹಾಗೂ ಎಲ್ಲ ಚಿತ್ರಪಟಿಕೆಗಳು ಅವುಗಳ ಕೆತ್ತನೆಗಳನ್ನು ನೋಡಿದಾಗ ಅನೇಕ ಪೌರಾಣಿಕ ಘಟನೆಗಳನ್ನು ಆ ಚಿತ್ರಪಟಿಕೆಗಳು ತಿಳಿಸುವುದನ್ನು ನಾವು ನೋಡಬಹುದು. ಹೀಗೆ ಮಕ್ಕಳೆಲ್ಲರೂ ಶಿಕ್ಷಕರು ತಿಳಿಸುವ ಪ್ರತಿಯೊಂದನ್ನು ಕುತೂಹಲದಿಂದ ವೀಕ್ಷಣೆ ಮಾಡುತ್ತಾ ಮುಂದೆ ನಡೆಯುತ್ತಾರೆ. ಮಕ್ಕಳೆಲ್ಲರೂ ಮುಂದೆ ನಡೆದು ಯಾವ ಯಾವ ವಿಗ್ರಹಗಳನ್ನು ನೋಡುತ್ತಾರೆ ಎಂದು ಮುಂದಿನ ತರಗತಿಯಲ್ಲಿ ನೋಡೋಣ. ಧನ್ಯವಾದಗಳು.